ಬೆಳಗಾವಿಯಲ್ಲಿ ಇನ್ನೂ ಪತ್ತೆಯಾಗದ ಚಾಲಾಕಿ ಚಿರತೆ 22ನೇ ದಿನಕ್ಕೆ ಕಾಲಿಟ್ಟ ಚಿರತೆ ಶೋಧ ಕಾರ್ಯ ಬೆಳಗಾವಿಯ 22 ಶಾಲೆಗಳಿಗೆ ರಜೆ ಮುಂದುವರಿಕೆ ಅರಣ್ಯ ಇಲಾಖೆಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇರೋ ಚಾಲಾಕಿ ಚಿರತೆ ಕಣ್ಣ ಎದುರೆ ಕಂಡು ಕಾಣದಂತೆ ಮಾಯವಾಗ್ತಾ ಇರೋ ಚಿರತೆ ನಿನ್ನೆಯೂ ಅರಣ್ಯ ಇಲಾಖೆ ಸಿಬ್ಬಂದಿ ಕೈಯಿಂದ ಜಸ್ಟ್ ಮಿಸ್ ಆಗಿದೆ ಸಕ್ರೆಬೈಲು ಆನೆ ಶಿಬಿರದಿಂದ ಬಂದ ಆನೆಗಳನ್ನು ಬಳಸಿ ಶೋಧ ನಡೆಸಲಾಗ್ತಾ ಇದೆ ಗಜಪಡೆಗೆ ಹುಕ್ಕೇರಿಯ ಹಂದಿ ಹಿಡಿಯುವ ತಂಡ ಜೆಸಿಬಿ ಸಾಥ್ ನೀಡ್ತಾ ಇದೆ 250 ಎಕರೆ ಪ್ರದೇಶದಲ್ಲಿ 500 ಜನರಿಗೆ ಚಿರತೆ ಸೆರೆಗೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವಂತೆ ನಿಯೋಜನೆ ಮಾಡಲಾಗಿದೆ ಆದರೆ ಕಣ್ಣಿಗೆ ಕಂಡು ಕಾಣದಂತೆ ಚಿರತೆ ಕಣ್ ತಪ್ಪಿಸ್ತಾ ಇದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ डीटेल्स नम जो हंसकोल्तारे महंतेश नम जो नेर संपर्कदल्लिदारे 250 एकरे प्रदेश 500 जन कार्याचरणेयल्लि भागियागिद्दारे महंतेश आदरे चिरते मात्र कैगे सिग्ता इल्ल कार्याचरणे याव रीति नडेयता इदे ನಿಜಕ್ಕೂ ಭಾವನ ಏನು ಅರಣ್ಯ ಇಲಾಖೆಯ ಸಿಬ್ಬಂದಿ ಕೈಗೆ ಚಿರತೆ ಸಿಗ್ತಾ ಇಲ್ಲ ಬೆಳಗಾವಿಯ ಗಾಲ್ಫ್ ಮೈದಾನದಲ್ಲಿ ಕಳೆದ 22 ದಿನಗಳಿಂದಲೂ ಸಹ ಶೋಧ ಕಾರ್ಯಾಚರಣೆ ನಡೆದಿರುವಂತದ್ದು ಸದ್ಯ ನಾನು ಹನುಮಾನ್ ನಗರದ ಒಂದು ನಿರ್ಮಾಣಂತದ ಕಟ್ಟಡದ ಮೇಲೆ ನಿಂತು ನಿಮಗೆ ಈ ಒಂದು ದೃಶ್ಯವನ್ನ ತೋರಿಸ್ತಾ ಇದೀನಿ ನೀವು ನೋಡಬಹುದು ದೃಶ್ಯದಲ್ಲಿ ಏನು ಬೆಳಗಾವಿಯ ಗಾಲ್ಫ್ ಮೈದಾನ ಇದೆ ಆ ಗಾಲ್ಫ್ ಮೈದಾನದ ಸುತ್ತ 250 ಎಕರೆ ಪ್ರದೇಶ ಇದು ಅರಣ್ಯ ಇಲಾಖೆಗೆ ಸೇರಿದ ಜಾಗ ಈ ಅರಣ್ಯ ಇಲಾಖೆಗೆ ಸೇರಿದ 250 ಎಕರೆ ಪ್ರದೇಶದ ಜಾಗದಲ್ಲಿ ಚಿರತೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ ಅಂತ ಹೇಳಬಹುದು ಯಾಕಂದ್ರೆ ಅರಣ್ಯ ಇಲಾಖೆ ಇರಿಸಿದ ಟ್ರ್ಯಾಪ್ ಕ್ಯಾಮೆರಾದಲ್ಲಿ ಚಿರತೆ ಸೆರೆ ಆಗ್ತಾ ಇದೆ ಏನು ಅರಣ್ಯ ಇಲಾಖೆ ಸಿಬ್ಬಂದಿ ಶೋಧ ಕಾರ್ಯಾಚರಣೆ ವೇಳೆಯೂ ಸಹ ಚಿರತೆ ಕಣ್ಣಿಗೆ ಕಾಣ್ತಾ ಇದೆ ಆದರೆ ಬಲೆಗೆ ಬಿಳ್ತಾ ಇಲ್ಲ ಹೀಗಾಗಿ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಯ ನಿದ್ದೆಗೆಡಿಸಿದೆ ಚಿಂತೆ ಅಂತ ಹೇಳಬಹುದು ಚಿರತೆ ಅಂತ ಹೇಳಬಹುದು ಯಾಕಂದ್ರೆ ಈ ಏನು ಗಾಲ್ಫ್ ಮೈದಾನ ಇದೆ ಗಾಲ್ಫ್ ಮೈದಾನದ 250 ಎಕರೆ ಪ್ರದೇಶದ ವಿಶಾಲವಾದ ಈ ಪ್ರದೇಶದ ಸುತ್ತಮುತ್ತ ಜನವಸ್ತಿ ಪ್ರದೇಶಗಳಿವೆ ಹನುಮಾನ್ ನಗರ ಕುವೆಂಪು ನಗರ ವಿಶ್ವೇಶ್ವರಯ್ಯ ನಗರ ಬಡಾವಣೆ ಅದೇ ರೀತಿ ಜಾದವ್ ನಗರ ಈ ಎಲ್ಲ ನಗರಗಳು ಇರುವುದರಿಂದ ಈ ಗಾಲ್ಫ್ ಮೈದಾನದ ಸುತ್ತ ಇರುವಂತಹ 1 ಕಿಲೋಮೀಟರ್ ವ್ಯಾಪ್ತಿಯ 22 ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಅದರಲ್ಲಿ 10 ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿರುವಂತದ್ದು ಆ ಶಾಲೆಗಳಿಗೆ ಈಗ ಆನ್ಲೈನ್ ಮೂಲಕ ಶಿಕ್ಷಣ ನೀಡಿ ಅಂತ ಹೇಳಲಾಗಿದೆ ಆದರೆ ಈಗ 10,000 ವಿದ್ಯಾರ್ಥಿಗಳ ಶಿಕ್ಷಣ ಒಂದ ರೀತಿ ಅತಂತ್ರ ಆಗಿದೆ ಅಂತ ಹೇಳಬಹುದು ಯಾಕಂದ್ರೆ ಈ 22 ಸರ್ಕಾರಿ ಶಾಲೆಗಳಲ್ಲಿ 10,000 ವಿದ್ಯಾರ್ಥಿಗಳು ಪಾಠ ಕಲಿತಾರೆ ಅವರಿಗೆ ಈಗ ಕಳೆದ 15 ದಿನಗಳಿಂದಲೂ ಸಹ ಶಾಲೆಗೆ ಹೋಗಲು ಆಗ್ತಾ ಇಲ್ಲ ಈ ಚಿರತೆ ಕಾಟದಿಂದಾಗಿ ಕಂಗಾಲಾಗಿದ್ದಾರೆ ಪೋಷಕರು ಅಂತಲೂ ಸಹ ಹೇಳಬಹುದು ಮತ್ತು ಏನು ನಿನ್ನೆಯೂ ಸಹ ಇದೇ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು ಆ ಚಿರತೆ ಪ್ರತ್ಯಕ್ಷವಾಗಿ ಏನು ಡಿಫೆನ್ಸ್ ಕ್ವಾರ್ಟರ್ಸ್ ಬಳಿ ಬಂದು ಮತ್ತೆ ಮರಳಿ ಇದೇ ಗಾಲ್ಫ್ ಮೈದಾನಕ್ಕೆ ನುಗ್ಗಿರೋದ್ರಿಂದ ಆಪರೇಷನ್ ಗಜಪಡೆ ಇಂದು 3ನೇ ದಿನಕ್ಕೆ ಕಾಲಿಟ್ಟಿದೆ ಅಂತ ಹೇಳಬಹುದು ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆ ಸಕ್ರೆಬೈಲು ಆನೆ ಬಿಡಾರದಿಂದ ಆಲೆ ಮತ್ತು ಅರ್ಜುನ ಎಂಬ ಎರಡು ಆನೆಗಳು ಈಗಾಗಲೇ ಬೆಳಗಾವಿಗೆ ಆಗಮಿಸಿದ್ದು 3 ದಿನಗಳಿಂದ ಶೋಧ ಕಾರ್ಯಾಚರಣೆ ನಡೆಸುತ್ತಿವೆ ಅಷ್ಟೇ ಅಲ್ಲದೆ 5 ಜೆಸಿಬಿಗಳು ಸಹ ಈ ಕಾರ್ಯಾಚರಣೆಗೆ ಸಾಥ್ ನೀಡಿವೆ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತೀನಿ ಈ ಜೆಸಿಬಿ ನೋಡಬಹುದು ಇಲ್ಲಿ ದೃಶ್ಯದಲ್ಲಿ 5 ಜೆಸಿಬಿಗಳ ಸಹಾಯದಿಂದ ದಟ್ಟವಾದ ಗಿಡಗಂಟೆಗಳೇನಿವೆ ಆ ದಟ್ಟವಾದ ಗಿಡಗಂಟೆಗಳ ತೆರವು ಕಾರ್ಯಾಚರಣೆಯಲ್ಲಿ ಈ ಜೆಸಿಬಿಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಟ್ರಾಂಕ್ಲೈಸರ್ ಗನ್ ಬಳಸಿ 8 ಅರವಳಿಕೆ ತಜ್ಞರು ಸಹ ಇಲ್ಲಿಯೇ ಬೀಡು ಬಿಟ್ಟಿದ್ದಾರೆ ಚಿರತೆ ಕಂಡಲ್ಲಿ ಆ ಅರವಳಿಕೆ ಮದ್ದನ್ನು ಶೂಟ್ ಮಾಡಬೇಕಂತ ಕಾಯ್ತಾ ಇದ್ರು ಸಹ ಚಾಲಾಕಿ ಚಿರತೆ ಕಣ್ಣೆದುರು ಕಂಡ್ರು ಸಹ ಮಿಂಚಂತೆ ಮರೆಯಾಗ್ತಾ ಇದೆ ಹೀಗಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಒಂದು ರೀತಿ ಕಂಗಾಲಾಗಿದ್ದಾರೆ ಮತ್ತೊಂದೆಡೆ 22 ದಿನಗಳಿಂದಲೂ ಸಹ ಕುಂದಾನಗರಿ ಬೆಳಗಾವಿಯ ಜನ ಒಂದು ರೀತಿ ಚಿರತೆ ಭಯದಿಂದ ರೋಸುಗಿದ್ದಾರೆ ಮತ್ತು ಮಕ್ಕಳು ಸಹ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಹೀಗಾಗಿ ಆದಷ್ಟು ಬೇಗ ಚಿರತೆಯನ್ನು ಸೆರೆ ಹಿಡಿಬೇಕು ಮತ್ತಷ್ಟು ಜನ ಸಿಬ್ಬಂದಿಯನ್ನು ಕರೆಸಿ ಮತ್ತೊಂದಷ್ಟು ಜನ ನುರಿತ ತಜ್ಞರನ್ನು ಕರೆಸಿ ವೈಜ್ಞಾನಿಕ ರೀತಿಯಲ್ಲಿ ಚಿರತೆ ಪತ್ತೆಗೆ ಒಂದು ರೀತಿ ಶೋಧ ಕಾರ್ಯಾಚರಣೆಗೆ ಅರಣ್ಯ ಇಲಾಖೆ ಮುಂದಾಗಬೇಕು ಅಂತ ಸಾರ್ವಜನಿಕರು ಸಹ ಆಗ್ರಹಿಸುತ್ತಿರುವಂಥದ್ದು ಆದರೆ ಏನು ಕಳೆದ 22 ದಿನಗಳಿಂದ ಚಿರತೆ ಟ್ರ್ಯಾಪ್ ಕ್ಯಾಮೆರಾದಲ್ಲಿ ಸೆರೆ ಆದರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೈಗೆ ಮಾತ್ರ ಸಿಗ್ತಾ ಇಲ್ಲ ಭಾವನ ಈಗಾಗಲೇ ಹಂದಿ ಹಿಡಿಯುವ ತಂಡ ಬಳಸಿಕೊಳ್ಳಾಗ್ತಾ ಇದೆ ಜೆಸಿಬಿ ಬಳಸಿಕೊಳ್ಳಾಗ್ತಾ ಇದೆ ಆನೆಗಳನ್ನು ಬಳಸಿಕೊಳ್ಳಾಗ್ತಾ ಇದೆ ಧನ್ಯವಾದ ಮಹಂತೇಶ್ ನಿಮ್ಮ ಮಾಹಿತಿಗೆ 500 ಜನ ಒಂದು ಚಿರತೆಯನ್ನು ಹಿಡಿಯೋದಕ್ಕೆ 20ಕ್ಕೂ ಹೆಚ್ಚು ದಿನಗಳಿಂದ ಸಾಹಸ ಪಡ್ತಾ ಇದ್ದಾರೆ ಶಾಲೆಗಳಿಗೆ ರಜೆ ಕೊಡಲಾಗಿದೆ ಕಣ್ಣಿಗೆ ಕಂಡು ಕಾಣದಂತೆ ತಪ್ಪಿಸ್ಕೊಳ್ತಾ ಇದೆ ಚಿರತೆ ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್